ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ರೀಸೆಂಟಾಗಿ ಗುಜರಾತಲ್ಲಿ ಬಂದುಬಿಟ್ಟು 24 hours ಶಾಪ್ಸು ಮತ್ತು ಮಾಲ್ಸು ಓಪನ್ ಆಗಿಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಬಿಲ್ನ ಪಾಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅನಾಲಿಸಿಸ್ ಮಾಡ್ಕೊಳೋಣ. ನೀವು ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾಯಿರುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿದ್ದರೆ ನೀವು ಲೈಕ್ ಬಟನ್ನ ಒತ್ತೋದು ಮರೆಯೋಕೆ ಹೋಗಬೇಡಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದರೆ, ಗುಜರಾತ್ ನೋಡಿ ಲ್ಯಾಂಡ್ ಮಾರ್ಕ್ ಬಿಲ್ಲು, ಶಾಪ್ಸ್ಗಳು ಮತ್ತು ಮಾಲ್ಸ್ಗಳನ್ನ 24 hours ಓಪನ್ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಬಿಲ್ನ ಪಾಸ್ ಮಾಡಿದೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳೋಣ. ನೋಡಿ, ನಾವು ಯಾವುದೇ ಟೈಮು ಈ ಥರ ಶಾಪ್ಸ್ ಆಗಿರಲಿ ಅಥವಾ ಮಾಲ್ಸ್ ಆಗಿರಲಿ 24 hours ಓಪನ್ ಯಾಕೆ ಇಟ್ಟಿರಲ್ಲ, 24 hours ಯಾಕೆ ಓಪನ್ ಇಟ್ಟಿರಲ್ಲ ಅಂತಂದರೆ, ಫಸ್ಟ್ ಆಫ್ ಆಲು ನಮ್ಮಲ್ಲಿ ಕೆಲಸ ಮಾಡುವಂಥ ಟೈಮ್ ಎಷ್ಟಿರುತ್ತೆ ಅಂತಂದರೆ, ಕೆಲಸ ಮಾಡುವಂಥ ಟೈಮು ಪ್ರತಿಯೊಬ್ಬರು ಕೂಡ 9 hours ಕೆಲಸ ಮಾಡಬೇಕು. ಮಿಕ್ಕಿದ್ದು ಏನು ಟೈಮ್ ಇರುತ್ತಲ್ಲ 7 to 8 hours, ಅದು ಮಲ್ಕೊಳ್ಳೋದಕ್ಕೋಸ್ಕರ ಇರುತ್ತೆ ಅಥವಾ ರೆಸ್ಟ್ ತೊಳೋದಕ್ಕೋಸ್ಕರ ಇರುತ್ತೆ. ಸೊ ಇದರಿಂದ ಇದನ್ನು 24 hours ಯೂಶ್ವಲಾಗಿ ಇಟ್ಟಿರಲ್ಲ. ಬಟ್ ಗುಜರಾತ್ ಈ ಥರ ಇವಾಗ ಫಸ್ಟ್ ಸ್ಟೇಟ್ ಆಗಿದೆ ಇಡೀ ಇಂಡಿಯಾದಲ್ಲಿ ಈ ಥರ ಒಂದು ಲ್ಯಾಂಡ್ ಮಾರ್ಕ್ ಬಿಲ್ಲು, ಶಾಪ್ಸು ಮತ್ತು ಮಾಲ್ಸ್ಗಳನ್ನ 24 hours ಕೂಡ ಓಪನ್ ಇಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲು ಟೂರಿಸಮ್ ಇಂಡಸ್ಟ್ರಿಗೆ ಬೆನಿಫಿಟ್ ಆಗುತ್ತೆ. ಸೊ ನೋಡಿ, ಗುಜರಾತಲ್ಲೂ ತುಂಬ ಇಂಪಾರ್ಟೆಂಟು ಟೂರಿಸಮು, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂಥರ ಹೆರಿಟೇಜ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಗುಜರಾತ್ನ. ಸೊ ಅದರಲ್ಲಿ ಟೂರಿಸಮ್ ಒಂದು ಬೆನಿಫಿಟ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ಎಂಪ್ಲಾಯ್ಮೆಂಟು, ಆಯಿತಾ? ಸೊ ಇನ್ನೊಂದು ಎಂಪ್ಲಾಯ್ಮೆಂಟು. ನಾವು ರೀಸೆಂಟಾಗಿ ಅಂತಂದರೆ ಸೆಪ್ಟೆಂಬರ್ 2018 ಒಂದು ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಏನು ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಂತಂದರೆ, ಗುಜರಾತಲ್ಲಿ ಬೇರೆ ಸ್ಟೇಟ್ಗಳಿಂದ ಬಂದುಬಿಟ್ಟು ತುಂಬ ಜನ ದುಡಿತಾ ಇದ್ದಾರೆ, ಬೇರೆ ಸ್ಟೇಟಿಂದ ಬಂದುಬಿಟ್ಟು ತುಂಬ ಜನ ದುಡಿತಾ ಇದ್ದಾರೆ. ಎಸ್ಪೆಷಲಿ ನಾವು ನೋಡಬೇಕು ಅಂತಂದರೆ ವೆಸ್ಟ್ ಬೆಂಗಾಲು, ಬಿಹಾರು, ಉತ್ತರ ಪ್ರದೇಶು ಮತ್ತು ನಾರ್ತ್ ಈಸ್ಟು, ಈ ಸ್ಟೇಟ್ಗಳಿಂದ ಜಾಸ್ತಿ ಬರೋ ಅಂಥವರೇ ನಮಗೆ ಗುಜರಾತಿಗೆ ಬಂದಿರ್ತಾರೆ ಅಥವಾ ಆಂಧ್ರ ಪ್ರದೇಶಿಗೆ ಬಂದಿರ್ತಾರೆ, ಜೊತೆಗೆ ಕರ್ನಾಟಕಕ್ಕೆ ಬಂದಿರ್ತಾರೆ ಮತ್ತು ತಮಿಳ್ನಾಡುಗೆ ಜಾಸ್ತಿ ಬಂದಿರ್ತಾರೆ. ಅದಾದಮೇಲೆ ಮಹಾರಾಷ್ಟ್ರಕ್ಕೂ ಕೂಡ ತುಂಬ ಜಾಸ್ತಿ ಮೈಗ್ರೇಟ್ ಆಗಿರ್ತಾರೆ. ಸೊ ಇವರೆಲ್ಲರೂ ಕೂಡ ಬೇರೆ ಬೇರೆ ಸ್ಟೇಟಿಂದ ಬಂದುಬಿಟ್ಟು ಈ ಗುಜರಾತಲ್ಲಾಗಿರಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ, ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಇರೋವಂಥ ಲೋಕಲೈಟ್ಸಿಗೆ ಜಾಬ್ಸು ತುಂಬ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗ್ತಿರತ್ತೆ ಅಂತಂದರೆ, ಪ್ರೊಟೆಸ್ಟ್ಗಳು ತುಂಬ ಜಾಸ್ತಿ ನಡೀತಾ ಇರುತ್ತೆ, ಒಬ್ಬರ ಮಧ್ಯದಲ್ಲಿ ಒಬ್ಬರು ಡಿಫ್ರೆನ್ಸಸ್ಸು ತುಂಬ ಜಾಸ್ತಿ ಕ್ರಿಯೇಟ್ ಆಗಿರುತ್ತೆ. ಎಕ್ಸಾಂಪಲ್, ನಾವು ಕರ್ನಾಟಕದಲ್ಲಿ ನೋಡ್ಕೊಂಡಿದ್ರೆ ನಮ್ಮ ಸ್ಟೇಟಲ್ಲಿ ಮೈಗ್ರೆಂಟ್ಸೇ ತುಂಬ ಜಾಸ್ತಿ ಆಗಿರ್ತಾರೆ, ಯಾಕಂತಂದರೆ ಬೇರೆ ಬೇರೆ ಥರದ್ದು ಜಾಬ್ಸ್ ಅಪಾರ್ಚುನಿಟೀಸ್ ನಮ್ಮಲ್ಲೂ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗಂತ ಬರೀ ಕರ್ನಾಟಕದಲ್ಲಂತಷ್ಟೇ ಅಲ್ಲ, ಬೇರೆ ಸ್ಟೇಟಲ್ಲೂ ಕೂಡ ಈ ಥರ ಮೈಗ್ರೇಷನ್ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಇದಕ್ಕೊಂದು ಬ್ಯಾಲೆನ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಇವರು 24 hours ಓಪನ್ ಮಾಡಿರೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ನಾವು ತಿಳ್ಕೊಂಡಿರ್ಬೋದು. ಯಾಕೆಂತಂದರೆ ನೋಡಿ, ಎಂಪ್ಲಾಯ್ಮೆಂಟಲ್ಲಿ ರೂಲ್ಸ್ ಇರುವಂಥದ್ದು ಎಷ್ಟಪ್ಪ ಅಂತಂದರೆ, 9 ಗಂಟೆ ಕೆಲಸ ಮಾಡ್ತಾ ಇರಬೇಕು, ಪ್ರತಿಯೊಂದು ದಿನ 9 ಗಂಟೆ ಕೆಲಸ ಮಾಡ್ತಾ ಇರಬೇಕು. ಸೊ ಏನು ಮಾಡ್ಬೋದು, ಈ 24 ಗಂಟೆಯಲ್ಲಿ 9 ಗಂಟೆ ಒಂದು ಸ್ಟಾಫ್ನ ಕೆಲಸ ಮಾಡಿಸ್ಬೋದು, ನೆಕ್ಸ್ಟ್ 9 ಗಂಟೆ ಬೇರೆ ಸ್ಟಾಫ್ನ ಕೆಲಸ ಮಾಡ್ಬೋದು. ಸೊ ಏನಾಗುತ್ತೆ ಅಂತಂದರೆ, ಸೇಮ್ ಜಾಗದಲ್ಲೇ ಬೇರೆ ಬೇರೆ ಥರದ್ದು 2 employmentಸ್ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಅಂತಂದರೆ ಅಕಸ್ಮಾತ್ ಏನಾದರೂ ಶಾಪ್ ಓನರ್ಸ್ ಅವ್ರಿಗೆ ಇಷ್ಟ ಇದ್ದಿದ್ದರೆ ಅವರು ಈ ಥರ ಡಬಲ್ ಶಿಫ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು. ಇದರಿಂದ ಇನ್ನೊಂದೇನು ಬೆನಿಫಿಟ್ ಆಗುತ್ತೆ ಅಂತಂದರೆ, ವುಮೆನ್ಸ್ಗಳು ಕೂಡ ಕೆಲಸ ಮಾಡೋಕ್ಕೆ ಹೋಗ್ಬೋದು. ಸೊ ವುಮನ್ಗಳು ಕೂಡ ಕೆಲಸ ಮಾಡೋಕ್ಕೆ ಹೋಗ್ಬೋದು, ಬಟ್ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ಸ್ ಏನಪ್ಪ ಅಂತಂದರೆ, ಅವ್ರಿಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿನ ನೀಟಾಗಿ ಪ್ರೊವೈಡ್ ಮಾಡಿರಬೇಕು, ಮತ್ತು ಅವರು ಕೆಲಸ ಮಾಡುವಂಥ ಎನ್ವೈರ್ಮೆಂಟು ತುಂಬ ಚೆನ್ನಾಗಿರಬೇಕು. ಸೊ ಈ ಥರದ್ದು ಕೆಲವೊಂದು ಕಂಡೀಷನ್ಸ್ನ ಕೂಡ ಅವರು ಇಟ್ಟಿರ್ತಾರೆ. ಸೊ ಒಂದೇನು ನಾವು ತಿಳ್ಕೊಂಡಿರಬೇಕು ಅಂತಂದರೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಫಸ್ಟ್ ಸ್ಟೇಟ್ ಯಾವುದು ಇಡೀ ಇಂಡಿಯಾದಲ್ಲಿ ಈ ಥರ ಒಂದು ಲೆಜಿಸ್ಲೇಷನ್ನ ಪಾಸ್ ಮಾಡೋದಕ್ಕೆ ಅಂತಂದರೆ ಗುಜರಾತು. ಏನು ಯಾವುದಕ್ಕೋಸ್ಕರ ಅಂತಂದರೆ, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ 24 hours ಅವರು ಕೆಲಸ ಮಾಡೋದಕ್ಕೋಸ್ಕರ ಒಂದು ಎಲಿಜಿಬಿಲಿಟಿ ಕೊಟ್ಟಿದೆ. ಇದರಿಂದ ಯೂತ್ಗಳಿಗೆ ಅಪಾರ್ಚುನಿಟಿನೂ ಕೂಡ ತುಂಬ ಜಾಸ್ತಿ ಆಗುತ್ತೆ, ಜಾಬ್ ಜನ್ರೇಷನ್ನು ಕೂಡ ತುಂಬ ಜಾಸ್ತಿ ಆಗುತ್ತೆ, ಅಪಾರ್ಚುನಿಟೀಸು ಕೂಡ ತುಂಬ ಜಾಸ್ತಿ ಆಗುತ್ತೆ, ವುಮನಿಗೆ ಒಂದು ಫೇವರೇಬಲ್ ಎನ್ವೈರ್ಮೆಂಟು ಕೊಟ್ಟಿದ್ರೆ. ಸೊ ನಿಮ್ಗೆ ಇವಾಗ ಒಂದು ಕ್ವೆಶನ್ ಕೇಳಿರ್ತೀನಿ, ಈ ಥರ ಒಂದು ಲೆಜಿಸ್ಲೇಷನ್ನು ಅಥವಾ 24/7 ಶಾಪ್ಸು ಮಾಲ್ಸು ಓಪನ್ ಇರುವಂಥದ್ದು ಕರ್ನಾಟಕದಲ್ಲೂ ಕೂಡ ಈ ಥರ ಲೆಜಿಸ್ಲೇಷನ್ ಪಾಸ್ ಮಾಡಬೇಕಾ?
ಅಕಸ್ಮಾತ್ ಮಾಡಿದ್ರೆ ಅದರ ಪಾಸಿಟಿವ್ಸ್ ಏನಾಗಿರುತ್ತೆ ಮತ್ತು ಅದರ ನೆಗೆಟಿವ್ಸ್ ಏನಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರು ಅನಾಲಿಸಿಸ್ ಗೊತ್ತಿದ್ರೆ, ನಿಮ್ಗೇನು ಗೊತ್ತಿದೆ ಆ ಪಾಯಿಂಟ್ಸ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ಶೇರ್ ಮಾಡ್ಕೊಂಡಿರಿ.